ಒಂದನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಸವಿ ಕನ್ನಡ ಪಾಠ ಏಳು ಕೋತಿ ಮತ್ತು ಅಳಿಲು ಇದೊಂದು ಗದ್ಯ ಇದರ ಪ್ರಶ್ನೋತ್ತರಗಳು ಪಾಠ ಏಳರ ಪಾಠಪೂರ್ವ ಅಭ್ಯಾಸ ಮೊದಲನೆಯ ಭಾಗ ಆ ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ ಈ ಪ್ರಾಣಿಯ ಹೆಸರೇನು ಉತ್ತರ ಈ ಪ್ರಾಣಿಯ ಹೆಸರು ಕೋತಿ ಈ ಪ್ರಾಣಿಯ ಹೆಸರೇನು ಉತ್ತರ ಈ ಪ್ರಾಣಿಯ ಹೆಸರು ಅಳಿಲು ಈ ಚಿತ್ರದಲ್ಲಿರುವುದೇನು ಉತ್ತರ ಈ ಚಿತ್ರದಲ್ಲಿರುವುದು ಒಂದು ಮರ ಈ ಚಿತ್ರದಲ್ಲಿರುವುದೇನು ಉತ್ತರ ಈ ಚಿತ್ರದಲ್ಲಿ ಮಕ್ಕಳು ಜೋಕಾಲಿ ಆಡುತ್ತಿದ್ದಾರೆ ಅಭ್ಯಾಸ ಅಭ್ಯಾಸದ ಮೊದಲನೆಯ ಭಾಗ ಆ ಈ ವಾಕ್ಯಗಳಲ್ಲಿನ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಮೊದಲನೆಯ ಪ್ರಶ್ನೆ ಆ ಕೋತಿಯ ಬಾಲ ಡ್ಯಾಶ್ ಉದ್ದವಿತ್ತು ತುಂಬಾ ಉದ್ದವಿತ್ತು ಆ ಕೋತಿಯ ಬಾಲ ತುಂಬಾ ಉದ್ದವಿತ್ತು ಎರಡನೆಯ ಪ್ರಶ್ನೆ ಒಂದು ಅಳಿಲು ಡ್ಯಾಶ್ ಅಲ್ಲಿಗೆ ಬಂದಿತು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು ಮೂರನೆಯ ಪ್ರಶ್ನೆ ಕೋತಿಗೆ ಡ್ಯಾಶ್ ಆಯಿತು ಕಚಗುಳಿ ಆಯಿತು ಕೋತಿಗೆ ಕಚಗುಳಿ ಆಯಿತು ನಾಲ್ಕನೆಯ ಪ್ರಶ್ನೆ ಮಂಗಣ್ಣ ಇದು ಡ್ಯಾಶ್ ಬಾಲವೇ ನಿನ್ನ ಬಾಲವೇ ಮಂಗಣ್ಣ ಇದು ನಿನ್ನ ಬಾಲವೇ ಅಭ್ಯಾಸದ ಭಾಗ ಆ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ ಮೊದಲನೆಯ ಪ್ರಶ್ನೆ ಕೋತಿ ಯಾವುದರ ಮೇಲೆ ಕುಳಿತಿತ್ತು ಉತ್ತರ ಕೋತಿ ಮರದ ಮೇಲೆ ಕುಳಿತಿತ್ತು ಎರಡನೆಯ ಪ್ರಶ್ನೆ ಕೋತಿಯ ಬಾಲ ಹಿಡಿದು ಯಾವುದು ಜೀಕ ತೊಡಗಿತು ಉತ್ತರ ಕೋತಿಯ ಬಾಲ ಹಿಡಿದು ಅಳಿಲು ಜೀಕ ತೊಡಗಿತು ಮೂರನೆಯ ಪ್ರಶ್ನೆ ಮಂಗಣ್ಣ ಇದು ನಿನ್ನ ಬಾಲವೇ ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ ನನ್ನನ್ನು ಕ್ಷಮಿಸು ಎಂದು ಯಾವುದು ಹೇಳಿತು ಉತ್ತರ ಮಂಗಣ್ಣ ಇದು ನಿನ್ನ ಬಾಲವೇ ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ ನನ್ನನ್ನು ಕ್ಷಮಿಸು ಎಂದು ಅಳಿಲು ಹೇಳಿತು ಮುಂದಿನ ಪ್ರಶ್ನೆ ಅಳಿಲು ಹೇಗೆ ಹೋಗಿ ಮರದ ಕೊಂಬೆಯನ್ನು ಏರಿತು ಉತ್ತರ ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು ಅಭ್ಯಾಸದ ಮುಂದಿನ ಭಾಗ ಮಾದರಿಯಂತೆ ವಾಕ್ಯಗಳನ್ನು ಮಾಡಿ ಮಕ್ಕಳಿಂದ ಹೇಳಿಸಿ ಮಾದರಿ ಕೋತಿ ಮರ ಬಾಲ ಅದರಲ್ಲಿ ಮೊದಲನೆಯದು ಕೋತಿ ಒಂದು ಪ್ರಾಣಿ ಎರಡನೇ ವಾಕ್ಯ ಕೋತಿಯು ಮರವನ್ನು ಹತ್ತುತ್ತದೆ ಮೂರನೇ ವಾಕ್ಯ ಕೋತಿಗೆ ಬಾಲವಿದೆ ಉತ್ತರ ಮೊದಲನೇ ವಾಕ್ಯ ಅಳಿಲು ಒಂದು ಪ್ರಾಣಿ ಎರಡನೆಯ ವಾಕ್ಯ ಅಳಿಲು ಮರವನ್ನು ಹತ್ತುತ್ತದೆ ಮೂರನೆಯ ವಾಕ್ಯ ಅಳಿಲಿಗೆ ಬಾಲವಿದೆ ಅಭ್ಯಾಸದ ಮುಂದಿನ ಭಾಗ ಈ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಅಳಿಲು ಅಳಿಲು ಮರ ಮರ ಬಾಲ ಬಾಲ ಇಲ್ಲಿಗೆ ಏಳನೇ ಪಾಠದ ಅಭ್ಯಾಸ ಮುಕ್ತಾಯವಾಯಿತು ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ
ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.